नमस्कार सुद्दि मृदंग न्यूज के स्वागत नानु एच एस सुधींद्र कुमार बृहत् बेंगलूरु महानगर पालिके 243 वार्ड गुर्तिसि हेसरु सूचिसिदु बंडेमठ एन्नुव हेसरन्नु बदलायिसुवंते हलवरु आग्रहिसुत्तिरुवुदु सरियाद क्रमवल्ल बंडेमठद मेले एकष्टु असूये बंडे मठ के तन्नदे आद इतिहास इदे एंदु केंगेरी उपनगरद श्री एकदल बिल्व बंडे मठद मठाधीशरद श्री सच्चिदानंद स्वामी सुद्दि मृदंगक्के हेळिदरु 12ने शतमानद परंपरे इरुव बंडे मठ अदर हेसरु नामकरण माडिरुवुदु सूक्तवागिदे बेरे कडे केंगेरी हेसरन्न नामकरण माडलि नम्म विरोधविल्ल बंडे मठ हेसरु बदलायिसुवुदु सूक्तवल्ल एंदु श्रीगळु तिळिसिदरु गुरुब्रह्म गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः। श्री एकदल बिल्व बंडे मठवु सुमारु 12ने शतमानदल्लि कल्याण क्रांति आदाग शरणर समूह दक्षिण भागक्के बंदाग ई मठवन्नु स्थापने आगिरतक्कंतद्दु। ई मठद एल्ल स्वामिगळु कूड आयुर्वेदिक गिडमूलिकेगळिंद जनगळिगे औषधोपचारगळन्नु माड्कोंडु ಮತ್ತೆ ಕಾಯಕವೇ ಕೈಲಾಸ ಅಂತಕಂತ ಪದ್ಧತಿ ಬಸವಣ್ಣವರ ವಚನದಂತೆ ಕಾಯಕ ಮಾಡಿಕೊಂಡು ಯಾವ ಭಕ್ತರಿಂದ ಯಾವ ಸಹಾಯವನ್ನು ಪಡೆದೆ ಸರ್ಕಾರದಿಂದಲೋ ಯಾವ ಸಹಾಯವನ್ನು ಪಡೆದೆ ಇದು ಮುಂದುವರಿತಾ ಬರ್ತಾ ಇದೆ। ಮಹಾರಾಜರು ನಾಲ್ಮಡಿ ಈಗ 300 ವರ್ಷಗಳ ಹಿಂದೆ ಮುಮ್ಮಡಿ ಮಹಾರಾಜರು ಕೂಡ ಅವರಿಗೆ ಬೆನ್ಪಣಿ ಗಾಯ ಆಗಿತ್ತು। ಆ ಗಾಯದ ವಾಸಿಗೋಸ್ಕರ ಅನೇಕ ಕಡೆ ಔಷಧೋಪಚಾರ ಮಾಡ್ಕೊಂಡಿದ್ರು। ಔಷಧಿಯಿಂದ ಯಾವುದು ಗುಣ ಆಗದೇ ಇರುವಾಗ ಶ್ರೀ ಬಂಡೆ ಮಠದ ಸ್ವಾಮಿಗಳಿಂದ ಆಗಿನ ಕಾಲದ ಕರಡಿ ಮಠ ಕರಡಿ ಸ್ವಾಮಿಗಳು ಅಂತ ಒಬ್ಬರಿದ್ದರು। ಅವರು ಯಾವಾಗಲೂ ಕಂಬಳಿಯನ್ನೇ ಅವರು ಕಪ್ನಿಯಾಗಿ ಹೊಲಿಸ್ಕೊಂಡು ಅವರು ಮೈಮೇಲೆ ಹಾಕ್ಕಂತಿದ್ರು। ಅದರಿಂದ ಅವರಿಗೆ ಕಂಬಳಿ ಸ್ವಾಮಿಗಳು ಅಂತ ಅವರಿಗೆ ಹೆಸರು ಬಂತು। ಈ ಕಂಬಳಿ ಸ್ವಾಮಿಗಳನ್ನು ಈ ಬಳ್ಳಾರಿ ಮರಿಸ್ವಾಮಿ ಮಠಗಳು ಮಠದ ಸ್ವಾಮಿಗಳು ಅರಮನೆಗೆ ಪರಿಚಯ ಮಾಡಿಸಿಕೊಟ್ಟಿದ್ರು। ಅದರಿಂದ ಅವರನ್ನ ಈ ಮಹಾರಾಜರಿಗೆ ಇವರು ಈ ಸ್ವಾಮಿಗಳನ್ನ ಪರಿಚಯ ಮಾಡಿಸಿ ಆ ಗಾಯಕ್ಕೆ ಔಷಧಿಯನ್ನು ಹಾಕಿಸಿ ವಾಸಿ ಮಾಡಿಸಿದ್ದಾರೆ। ಇದರ ವಾಸಿಯಾದ ಫಲಕ್ಕೋಸ್ಕರ ನಾನೇನು ಕಾಣಿಕೆ ಕೊಡಲಿ, ನಿಮ್ಮಂಥ ಆಯುರ್ವೇದಿಕ್ ಪಂಡಿತರು ಯೋಗಿಗಳು ನಮ್ಮ ದೇಶದಲ್ಲಿರೋದು ನಮಗೆ ಬಹಳ ಸಂತೋಷ, ನಮಗೆ ಆನಂದ ಆಗಿದೆ। ಈಗ ನಿಮಗೆ ಕಾಣಿಕೆ ಏನು ಕೊಡಲಿ ಅಂತ ಅಂದ ಕಾಲದಲ್ಲೂ ಕೂಡ ನಿನಗೆಲ್ಲ ಈ ಐಶ್ವರ್ಯ ಈ ರಾಜತ್ವ ಮತ್ತು ಈ ಬೆನ್ಪಣಿ ಗಾಯ ಕೂಡ ಆ ಎಲ್ಲ ನಿಮ್ಮ ವಿಧಿಯಂತೆ ಶಿವನ ಒಂದು ಅಣೆ ಬರದಂತೆ ನಿನಗೆ ಶಿವನಿಂದ ಬಂದಿರತಕ್ಕಂಥದ್ದು। ಅದರಿಂದ ನಾನು ಯಾವಾಗಲೂ ಆ ಶಿವನೇ ಜೊತೆಯಲ್ಲೇ ಅನುಸಂಧಾನ ಮಾಡ್ತಾ ಇದ್ದೀನಿ। ನನಗೆ ನಿಮ್ಮಿಂದ ಯಾವ ಸಹಾಯವನ್ನು ಬೇಕಿಲ್ಲ ಅಂತ ತಿರಸ್ಕರಿಸಿರ್ತಕ್ಕಂಥ ಸ್ವಾಮಿಗಳಿವರು। ಇದು ಶಿಲಾ ಶಾಸನದಲ್ಲಿ ಈಗಲೂ ಕೂಡ ಬಂಡೆ ಮಠದಲ್ಲಿ ಅಜರಾಮರವಾಗಿದೆ ಮತ್ತು ಹಳೆ ಮೈಸೂರು ಗೆಜೆಟಿಯರ್ನಲ್ಲಿ ಕೂಡ ಇದು ಇದೆ। ಈ ಇಂಥ ಇತಿಹಾಸವುಳ್ಳಂಥ ಈ ಬಂಡೆ ಮಠಕ್ಕೆ ಇವತ್ತು BBMP ಕಾರ್ಪೊರೇಟರ್ ವಾರ್ಡ್ ಹಂಚುವಾಗ ಬಂಡೆ ಮಠದ ವಾರ್ಡ್ ಅಂತ ಬಂದಿರೋದರಿಂದ ಎಲ್ಲರೂ ಸ್ವಲ್ಪ ಅಸೂಯೆ ಪಡ್ತಾ ಇದ್ದಾರೆ। ಈ ಮಠ 12ನೇ ಶತಮಾನದಲ್ಲೇ ಇದೆ। ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಬಂದು ಇಲ್ಲಿ ಔಷಧೋಪಚಾರ ಮಾಡ್ಕೊಂಡಿದ್ದಾರೆ। ಅನೇಕ ಪ್ರಜೆಗಳು ಕೂಡ ಅನೇಕ ತೊಂದರೆಗಳಿಗೆ ಬಂದು ಇಲ್ಲಿ ಔಷಧೋಪಚಾರಗಳನ್ನು ಮಾಡ್ಕೊಂಡಿದ್ದಾರೆ। ಇಂಥ ಇತಿಹಾಸ ಇರತಕ್ಕಂಥ ಹಳೆ ಮಠ ವಾರ್ಡ್ ಆದರೆ ಯಾರಿಗೇನು ತೊಂದರೆ ಅಥವಾ ಬಂಡೆ ಮಠಕ್ಕೆ ಏನಾದರೂ ಲಾಭ ಬರ್ತದಾ? ಏನಿಲ್ಲ, ಇಲ್ಲಿ ನಿವಾಸಿಗಳಿಗೆ ಎಲ್ಲರೂ ಸೇರಿರೋದ್ರಿಂದ ಇದಕ್ಕೆ ವಾರ್ಡ್ ಅಂತ ತೀರ್ಮಾನ ಮಾಡಿದ್ದಾರೆ। ಇದಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ನಮ್ಮದು ವಿರೋಧ ಇದೆ। ಇದು ಬಂಡೆ ಮಠ ವಾರ್ಡ್ ಅಂತಲೇ ಇದು ಇರಬೇಕು। ಕೆಂಗೇರಿ ಏನು ಈ ಬಂಡೆ ಮಠಕ್ಕೆ ವಾರ್ಡ್ ಸೇರಿಲ್ಲ, ಅದೇ ಸಪ್ರೇಟ್ ವಾರ್ಡ್ ಆಗಿರೋದ್ರಿಂದ ಕೆಂಗೇರಿಗೆ ಕೆಂಗೇರಿ ಅಂತಲೇ ಒಂದು ವಾರ್ಡನ್ನು ಮಾಡಲಿ ಬೇಕಾದರೆ। ಅದು ಇನ್ನೊಂದು ಯಾವುದೋ ಒಂದು ಪಾಳ್ಯ ಒಂದು ಊರಿಗೊಂದು ಕಾಲೋನಿ ಇದ್ದಂಗೆ ಒಂದು ಪಾಳ್ಯ ಇದ್ದಂಗೆ ಹಿಂದಿನ ಕಾಲದಿಂದಲೂ ಇತ್ತು। ಆ ವಾರ್ಡ್ನ ಹೆಸರಿಟ್ಟಿದ್ದ ಆ ಹೆಸರಿಟ್ಟು ಆ ಊರಿನ ಹೆಸರಿಟ್ಟಿರೋದ್ರಿಂದ ಕೆಂಗೇರಿಗೆ ಕೆಂಗೇರಿ ಅಂತಲೇ ಹೆಸರಿಡಿ ಕೆಂಗೇರಿ ವಾರ್ಡ್ ಅಂತ। ಅವಕ್ಕೆಲ್ಲ ಬೇರೆ ಈ ಊರಿನ ಅಕ್ಕಪಕ್ಕದ ಊರಿನ ಹೆಸರನ್ನೆಲ್ಲ ಬೇಕಾದ್ರೆ ಅದಕ್ಕೆ ಸೇರಿಸಲಿ। ಇದು ಬಂಡೆ ಮಠಕ್ಕೆ ಕೆಂಗೇರಿಯೂ ಸೇರಿಸಿಲ್ಲ,
ಕೆಂಗೇರಿಗೆ ಬಂಡೆಮಠದ ವಾರ್ಡನ್ನು ಸೇರಿಸಿಲ್ಲ ಬಂಡೆಮಠ ವಾರ್ಡ್ ಇರೋದ್ರಿಂದ ಇಲ್ಲಿನ ಜನಕ್ಕೆ ಸಂತೋಷ ಆಗಿದೆ ಅದರಿಂದ ಇದೇ ಇರಲಿ ಅಂತ ನಮ್ಮ ಆಗ್ರಹ ಬಿಜೆಪಿ ಮುಖಂಡ ಮಾಜಿ ಪುರಸಭಾ ಸದಸ್ಯ ಕೆಎಸ್ ಮಂಜುನಾಥಯ್ಯ ಮಾತನಾಡಿ ಯಾವುದೇ ಕಾರಣಕ್ಕೂ ಬಂಡೆಮಠದ ಬದಲಾವಣೆ ಆಗಬಾರದು ಅದಕ್ಕೆ ತನ್ನದೇ ಆದ ಇತಿಹಾಸವಿದೆ ಸಚಿವರು ಕೂಡ ಈ ಮಾತನ್ನ ಹೇಳಿದ್ದಾರೆ ಎಂದು ತಿಳಿಸಿದರು ಈಗಾಗಲೇ ಬಂಡೆಮಠದ ವಾರ್ಡ್ ಅಂತ ಹೆಸರಿಟ್ಟಾಗಲಿಂದ ಅನೇಕ ಜನರು ಅನೇಕ ಗಲಾಟೆಗಳನ್ನು ಮಾಡ್ಕೊಂಡೇ ಬಂದಿದ್ದಾರೆ ಅದು ನನಗೆ ಅನಿಸಿದ ಪ್ರಕಾರ ನಮ್ಮ ಮಿನಿಸ್ಟರ್ ಸಹ ಮೊನ್ನೆ ಮೀಟಿಂಗ್ ಅಲ್ಲಿ ಇವರು ಬಂಡೆಮಠದ ವಾರ್ಡ್ ಅಂತ ಕೊಟ್ಟಾಗ ಮಂಜುನಾಥಯ್ಯನವರ ಹೆಸರು ಸೈನ್ ಹಾಕ್ಸ್ಕೊಂಡಿದ್ದೀರಾ ಅಂತ ಕೇಳಿದ್ರು ಎಲ್ಲ ಹೀ ಅಂತ ಅನ್ಕೋರು ಯಾಕೆಂದರೆ ನಾನು ಕೇಳಿದ್ರು ನಾನು ಸೈನ್ ಹಾಕಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ ಯಾಕೆ ಬಂಡೆಮಠದ ವಾರ್ಡ್ ಅಂತ ಮಾಡಬಾರ್ದು ಕೆಂಗೇರಿಯವರು ಕೆಂಗೇರಿ ವಾರ್ಡ್ ಅಂತ ಅದು ಮಾಡಿಸ್ಕೊಳ್ಳಿ ಮೈಲ್ಚಂದ್ರ ವಾರ್ಡು ಇನ್ನೊಂದು ವಾರ್ಡ್ ಅಂತ ಎಲ್ಲ ಮಾಡಿ ಭಾಗ ಮಾಡಿದಾರಲ್ಲ ಅದನ್ನೇ ಕೆಂಗೇರಿ ವಾರ್ಡ್ ಅಂತ ಮಾಡಿಸ್ಕೊಳ್ಳಿ ಬಂಡೆಮಠ ಅಂತ ಹೆಸರಿಡ್ದನ್ನ ಯಾಕೆ ವಿರೋಧ ಪಡಿಸ್ತಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಬಂಡೆಮಠದ ಇತಿಹಾಸ ಸಾಕಷ್ಟಿದೆ ಇದು ಈಗಿನ ಇತಿಹಾಸ ಅಲ್ಲ ಇಲ್ಲಿನ ಪ್ರತೀತಿ ಎಲ್ಲರಿಗೂ ಗೊತ್ತಿದೆ ಎಲ್ಲ ಸಿ ಎಮ್ಗೂ ಗೊತ್ತಿದೆ ಮತ್ತು ಮಿನಿಸ್ಟ್ರುಗಳಿಗೂ ಗೊತ್ತಿದೆ ಬಂಡೆಮಠ ಅಂದರೆ ಎಷ್ಟು ಹೆಸರುವಾಸಿಯಾಗಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದನ್ನು ಬದಲಾಯಿಸಿ ಅನ್ನೋದರಲ್ಲಿ ಅರ್ಥನೇ ಇಲ್ಲ ಇದನ್ನು ಯಾಕೆ ಇಷ್ಟು ಗಲಾಟೆ ಮಾಡ್ತಾರೆ ಅನ್ನೋದು ಅರ್ಥ ಇಲ್ಲ ಇದನ್ನು ಬಂಡೆಮಠ ವಾರ್ಡ್ ಅಂತಲೇ ಇಡಿ ಯಾಕೆ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಬಂಡೆಮಠಕ್ಕೆ ಸರಹದ್ದಿನಲ್ಲಿ ಬರುವಂಥವನ್ನೆಲ್ಲ ಸೇರಿಸಿ ಬಂಡೆಮಠ ವಾರ್ಡ್ ಅಂತ ಇಟ್ಟಿದ್ದಾರೆ ತಪ್ಪೇನಿದೆ ಕೆಂಗೇರಿ ವಾರ್ಡ್ ಅಂತ ನೀವು ಕೇಳಿ ತಪ್ಪೇನಿಲ್ಲ ಕೆಂಗೇರಿಯವರೆಲ್ಲ ಕೆಂಗೇರಿ ವಾರ್ಡ್ ಅಂತ ಆ ವಾರ್ಡನ್ನ ಹಿಡಿಸ್ಕೊಳ್ಳಿ ಬಂಡೆಮಠಕ್ಕೆ ಯಾಕೆ ಕೈ ಹಾಕ್ತಿದ್ದೀರಾ ನೀವು ಬಂದು ಬಂದು ಒಂದು ಬಂಡೆಮಠ ವಾರ್ಡ್ ಬದಲಾಯಿಸ್ತಿದ್ದೆ ಯಾಕೆ ಹೇಳ್ತೀರಾ ಏನು ಕೆಟ್ಟ ಅಭಿಪ್ರಾಯ ಇದೆಯಾ ಇದರಲ್ಲಿ ಏನನ್ನ ಇಲ್ಲ ಏನನ್ನ ಅಪಪ್ರಚಾರ ಇದೆಯಾ ಬಂಡೆಮಠದ ಮೇಲೆ ಇಲ್ಲ ಮಾಡಬಾರ್ದು ಏನನ್ನ ಆಗಿದೆಯಾ ಇಲ್ಲಿ ಏನನ್ನ ಅಂಥದ್ದು ಏನನ್ನ ಯಾಕೆ ನೀವು ಸುಮ್ಮನೆ ಗಲಾಟೆ ಮಾಡ್ತಿದ್ದೀರಾ ಎಲ್ಲರೂ ದಯವಿಟ್ಟು ಹೌಸಿಂಗ್ ಬೋರ್ಡು ಇದಕ್ಕೆ ಸೇರುತ್ತೆ ಎಲ್ಲನೂ ಇದಕ್ಕೆ ಸೇರುತ್ತೆ ಅವರು ಬಂಡೆಮಠ ವಾರ್ಡ್ ಅಂತಲೇ ಮಾಡಿದ್ದಾರೆ ಲೇಔಟ್ ಅಂತಲೇ ಮಾಡಿರೋದು ಅದಕ್ಕೂ ಎಲ್ಲದಕ್ಕೂ ಇಲ್ಲಿರೋದು ಬಂಡೆಮಠ ಲೇಔಟ್ ಅಂತಲೇ ಬಂಡೆಮಠ ವಾರ್ಡ್ ಅಂತ ಇಟ್ಟಿರೋದ್ರಲ್ಲಿ ತಪ್ಪೇನಿಲ್ಲ ದಯವಿಟ್ಟು ಇದು ಇದಕ್ಕೆ ಕೈ ಹಾಕೋಕೆ ಹೋಗಬೇಡಿ ಮಿನಿಸ್ಟರಲ್ಲೂ ಮನವರಿಕೆ ಮಾಡ್ಕೊಳ್ತಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಬಂಡೆಮಠ ವಾರ್ಡ್ ಅನ್ನೋದು ಬದಲಾಯಿಸಬೇಡಿ ಬಂಡೆಮಠ ವಾರ್ಡ್ ಇದ್ದರೆ ಎಲ್ಲರಿಗೂ ಅನುಕೂಲನೇ ಬಂಡೆಮಠ ಅಂದ ತಕ್ಷಣ ಎಲ್ಲರಿಗೂ ಅರ್ಥ ಆಗುತ್ತೆ ಬಂಡೆಮಠ ಎಲ್ಲಿದೆ ಬಂಡೆಮಠ ವಾರ್ಡ್ ಯಾವುದು ಬಂಡೆಮಠ ಅಂದೇನು ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಆದ್ದರಿಂದ ದಯವಿಟ್ಟು ಇದನ್ನು ಬದಲಾಯಿಸೋಕ್ಕೆ ಯಾರು ಕೈ ಹಾಕಬೇಡಿ ಕೆಂಗೇರಿ ವಾರ್ಡ್ ಬೇಕಂದರೆ ಕೆಂಗೇರಿಯವ್ರು ಇಟ್ಸ್ಕೊಳ್ಳಿ ಕೆಂಗೇರಿ ವಾರ್ಡ್ನೇ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಬಂಡೆಮಠ ವಾರ್ಡ್ ಬದಲಾಯಿಸೋಕ್ಕಂತೂ ದಯವಿಟ್ಟು ಬರಬೇಡಿ ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಇದನ್ನು ಯಾವುದೇ ಕಾರಣಕ್ಕೂ ವಿರೋಧ ಮಾಡಬೇಡಿ ದಯವಿಟ್ಟು ಎಲ್ಲ ಕಾರ್ಯಕರ್ತರುಗಳಿಗೂ ಎಲ್ಲ ಲೀಡ್ರುಗಳಿಗೂ ನಾನು ಇಷ್ಟೇ ಕೇಳ್ಕೊತಿರೋದು ಇದ್ರ ಬಗ್ಗೆ ಗಲಾಟೆ ಮಾಡಬೇಡ್ರಿ ನಾವು ಕೈ ಮುಗಿದು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀವಿ ಇದನ್ನು ಬದಲಾಯಿಸೋಕ್ಕೆ ಯಾರೂ ಕೈ ಹಾಕೋಕ್ಕೆ ಹೋಗಬೇಡಿ ದಯವಿಟ್ಟು ಬಂಡೆ ಮಠದ ವ್ಯವಸ್ಥಾಪಕ ನಾಗರಾಜ್ ಮಾತನಾಡಿ ಬಂಡೆ ಮಠದ ಹೆಸರನ್ನು ಮುಂದುವರೆಸುವಂತೆ ಕೋರಿದರು ಮಾನ್ಯ ಸಚಿವರಲ್ಲಿ ಮನವಿ ಈಗಾಗಲೇ ನೀವು ಯಶವಂತಪುರ ಕ್ಷೇತ್ರಕ್ಕೆ ಮೊದಲು 5 ವಾರ್ಡ್ ಮಾಡಿದ್ರಿ ಈಗ 8 ವಾರ್ಡ್ ಮಾಡಿರೋದ್ರಿಂದ ಬಂಡೆಮಠ ಅನ್ನೋದು ಒಂದು ಸಪ್ರೇಟ್ ವಾರ್ಡ್ ಆಗಿದೆ ನಾವು ಯಾವುದೇ ರೀತಿ ಏನನ್ನೂ ನಾವು ಕೇಳ್ತಾ ಇಲ್ಲ ಯಾಕಂದರೆ ಕೆಂಗೇರಿ ಉಪನಗರ ವಾರ್ಡ್ ಅಂತ ನೀವು ಮಾಡಿದ್ದೀರಾ ಕೆಂಗೇರಿ ಇನ್ನೂ ಮೊದಲ ಪದ ಬಂತು ಆ ಉಪನಗರವನ್ನು ತೆಗೆದಾಕಿಬೇಕಾದ್ರೆ ಕೆಂಗೇರಿ ಅಂತ ಮಾಡಿ ಅದನ್ನ ಬಿಟ್ಟು ಬಂಡೆಮಠ ವಾರ್ಡ್ನ ಬದಲಾಯಿಸಿ ಅನ್ನೋದು ಭಾಳ ಒಂದು ತಪ್ಪಿನ ಅಂಶ ಆ ತಪ್ಪಿನ ಅಂಶನ ಎಲ್ಲ ಪ್ರಮುಖರುಗಳು ಇಲ್ಲಿರುವಂತಹ ಬೇರೆ ವಾರ್ಡ್ಗಳ ಪ್ರಮುಖರುಗಳು ಇದನ್ನು ಆಲೋಚನೆ ಮಾಡಿ ಈ ವಾರ್ಡನ್ನು ಬಂಡೆಮಠ ಅಂತಲೇ ಕಂಟಿನ್ಯೂ ಮಾಡೋದಕ್ಕೆ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಕೆಂಗೇರಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಪ್ರಭುರಾಜ್ ಮಾತನಾಡಿ ಬಂಡೆಮಠದ ಹೆಸರು ಸೂಕ್ತವಾಗಿದೆ ಅದನ್ನೇ ಮುಂದುವರೆಸುವಂತೆ ಆಗ್ರಹಿಸಿದರು ಪ್ರಚರಣಕ್ಕೆ ಒಂದ್ಸುತ್ತಾ ಇವತ್ತು ನಾನು ಹೇಳೋದೇನು ಅಂತಂದರೆ ಈಗ ಕೆಂಗೇರಿ ವಾರ್ಡ್ ಮಾಡಿದ್ದೀರಿ ಕೆಂಗೇರಿ ಉಪನಾರ ವಾರ್ಡ್ ಮಾಡಿದ್ದೀರಿ ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಹಾಗೆ ಬಂಡೆಮಠ ವಾರ್ಡ್ ಮಾಡಿದಾಗ ನೀವು ಯಾಕೆ ನಮ್ಗೆ ಅಭ್ಯಂತರ ಮಾಡ್ತಾ ಇದ್ದೀರಿ ಇದರಲ್ಲಿ ಇವಾಗ ಬಂಡೆಮಠ ಅಂತಲೇ ಹೆಸರಿದೆ ಬಂಡೆಮಠ ಅನ್ನೋದು ಏಕದಳ ಬಿಲ್ಲೋ ಬಂಡೆಮಠ ನೀವು ಹೆಸರಲ್ಲಿ ನೋಡ್ಬೋದು ಏಕದಳ ಬಿಲ್ಲೋ ಬಂಡೆಮಠ ಯಾಕೆ ಬಂಡೆಮಠ ಅಂತ ಅಷ್ಟೇ ಕರೆದಿಲ್ಲ ಏಕದಳ ಬಿಲ್ಲೋ ಬಂಡೆಮಠ ಅಂದರೆ ಇಡೀ ಪ್ರಪಂಚದಲ್ಲಿ ನಿಮ್ಗೆ ಎಲ್ಲೂ ಸಿಗದೇ ಇರೋವಂಥ ಏಕದಳ ಒಂದೇ ದಳದಲ್ಲಿ ಇರೋವಂಥ ಬಿಲ್ಪತ್ರೆ ಮರ ನಮ್ಮ ಬಂಡೆಮಠದಲ್ಲಿದೆ ಇಂಥ ವಿಶ್ವವಿಖ್ಯಾತವಾಗಿರೋವಂಥ ಒಂದು ಜಾಗನ ವಾರ್ಡ್ ಮಾಡಿದ್ರೆ ನಿಮ್ಗೆ ಅಭ್ಯಂತರ ಏನು ನಾನು ಕೇಳೋದಿಷ್ಟೇ ದಯವಿಟ್ಟು ಯಾರು ಬಂಡೆಮಠ ವಾರ್ಡಿಗೆ ಅಭ್ಯಂತರ ಮಾಡಬೇಡಿ ಅಂತ ತಮ್ಮಲ್ಲಿ ಹಾಗೆ ಕಾರ್ಯಕರ್ತರಲ್ಲಿ ಮತ್ತು ಸಚಿವರಲ್ಲಿ ನಮ್ಮ ಮನವಿ ಇಷ್ಟು